ನಾವು ಎಲ್ಲ ಹಾಸ್ಪಿಟಲ್ಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಬಿಲ್ಲೆಸ್ ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡ್ತೇವೆ. ಯಾರೇ ಹೋಗಿ ಹಾಸ್ಪಿಟಲ್ ಸೇರ್ಕೊಂಡ್ರು ಒಂದು ರೂಪಾಯಿ ಅವನು ಬಿಲ್ ಕೊಡಬಾರದು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಅಂತ ತೀರ್ಮಾನವನ್ನ ಮಾಡಬೇಕು ಅಂತೇಳಿ ಇದೆಲ್ಲ ರಾಹುಲ್ ಗಾಂಧಿ ಅವರು ಮೊನ್ನೆ ಕೇರಳ ಹೋಗಿದ್ದೆ ನಾನು ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ. ಸೊ ಮುಂದಿನಿಂದಲೂ ನಾವು ಕೆಲಸ ಮಾಡ್ತೇವೆ. ನಿಮ್ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಜನ ಮಿಲಿಟರಿ ಯೋಧರು ಇದ್ದಾರೆ, ಈ ದೇಶಕ್ಕೆ ತ್ಯಾಗ ಮಾಡ್ತಾ ಇದ್ದರು, ಈ ದೇಶದ ಗಡಿ ಕಾಯ್ತಾ ಇದ್ದರು. ಸುಮಾರು ಈಗೂ 80,000 ಕುಟುಂಬಗಳಿವೆ, ಬರೀ 80,000 ಕುಟುಂಬಗಳು. ಅವರೆಲ್ಲ ತಂದೆ ತಾಯಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ನಾನು. ಆ ಜನ್ಮ ಕೊಟ್ಟಂತೆ ಎಲ್ಲ ಇದ್ದಾರೆ, ಅವ್ರದೊಂದು ಬೇಡಿಕೆ ಇದೆ, ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಡೆಲ್ಲಿಲೂ ಇಟ್ಟಿದ್ದಾರೆ, ಇಲ್ಲೂ ಇಟ್ಟಿದ್ದಾರೆ. ಅವ್ರಿಗೇನು ಮಾಡಕ್ ಆಗ್ಲಿಲ್ಲ, ಅವ್ರ ಪರವಾಗಿ ನಿಂತ್ಕೊಳಕ್ ಆಗ್ಲಿಲ್ಲ. ಇವತ್ತು ಏನು ನಮ್ಮ ರೈತರ ಪರವಾಗಿ, ನಮ್ಮ ಸರ್ಕಾರ ಇದ್ದಾಗ ನಾವು ರೈತರು ಭೂಮಿ ಕೊಡುವಂತ ಕಾನೂನು, ಸೈಟ್ ಕೊಡುವಂತ ಕಾನೂನು, ಈ ಸರ್ಕಾರ ಬಂದ್ಮೇಲೆ ರೈತನ ಕಿತ್ಕೊಂಡು ಬೇರೆಯವ್ರಿಗೆ ದೊಡ್ಡವ್ರಿಗೆ ಮಾರುವಂತ ಕಾನೂನು ಏನ್ರಿ? ಎಪಿಎಂಸಿ ನಿಮ್ದೇನಾದ್ರು ಬೆಳೆದ್ರೆ ಹೋಗಿ ಹಾಕ್ತಾ ಇದ್ವಿ, ಅಲ್ಲಿ ಬೆಲೆ ನಡೀತಾ ಇತ್ತು. ಈಗ ಒಂದು ಕಾನೂನು ತಂದ್ಬಿಟ್ರೆ ಅದಿರುವಂತೆ ಕಾಂಟ್ರಾಕ್ಟ್ ಇದ್ದ ಕಾಂಟ್ರಾಕ್ಟ್ ದೊಡ್ಡ ದೊಡ್ಡವ್ರಿಗೆ ಕಾಂಟ್ರಾಕ್ಟ್ ಮಾಡಿಕೊಂಡು ಅವ್ರು ಒಂದು 6 ತಿಂಗಳು ತಗೋತಾನೆ, 7 ತಿಂಗಳು ನಿಂದು ಕ್ವಾಲಿಟಿ ಸರಿಯಿಲ್ಲ ಅಂತ ಮನೆಗೆ ಕಳಿಸ್ಬಿಡ್ತಾರೆ. ಇವೆಲ್ಲ ನಮ್ಮ ಕಡೆ ನಡೀತಾ ಇದೆ. ಆಗ್ಲೇ ಇದ್ರ ವಿರುದ್ಧವಾಗಿ ನಾವು ಹೋರಾಟವನ್ನು ನಾವು ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಡಿಯೂರಪ್ಪನವ್ರನ್ನ ನಾವೇನು ಅವ್ರನ್ನೇನು ತಗರಾಲು ಮಾಡ್ತಾ ಇಲ್ಲ, ಅವ್ರ ಪಾರ್ಟಿಯವರೇ ಅವ್ರನ್ನ ಬಿಡ್ತಾ ಇಲ್ಲ. ಯಾರು ಎತ್ತಾಳೆ ಹೇಳಿಕೆ ಕೊಡ್ತಾ ನೋಡ್ತಾ ಇದ್ದಾರಲ್ಲ, ಈ ಸರ್ಕಾರ ಬಂದ ಮೇಲೆ ಜಾತಿ ಧರ್ಮಗಳ ಹೆಸರಲ್ಲಿ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಎಷ್ಟು ನಡೀತಾ ಇದೆ, ಎಂತೆಂತ ನಡೀತಾ ಇದೆ. ಇದನ್ನು ನಾನು ಬಿಚ್ಚಿ ಜಾತಿ ಧರ್ಮದ ವಿಚಾರಕ್ಕೆ ನಾನು ಹೋಗುದಿಲ್ಲ, ಆದರೆ ಜನರ ಭಾವನೆಯಲ್ಲಿ ಅಶಾಂತಿ ಮೂಡ್ತಾ ಇದೆಯಲ್ಲ, ಅವರ ಹೃದಯದಲ್ಲಿ ಒಂದು ಗಾಯ ಆಗ್ತಾ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಾವೆಲ್ಲ ರಾಮಲಿಂಗಾರೆಡ್ಡಿಯವರು, ಪ್ರಕಾಶ್ ಹುಕ್ಕೇರಿ ಅವರು, ನಮ್ಮ ರೇವಣ್ಣ ಅವರು, ಎಂ ಬಿ ಪಾಟೀಲ್ ಸಾಹೇಬ್ರು, ಯಾರ್ಯಾರು ನಾವು ಸ್ಟೇಜ್ ಮೇಲೆ ಇಷ್ಟು ಜನ ಲೀಡರ್ಗಳು ಕೂತಿದ್ದೀವಿ, ನಿಮ್ ಮೂನಾರಕ್ಕೆ ಜೈಕಾರಕ್ಕೆ ಬರಲಿಲ್ಲ, ನಿಮ್ಮ ಜೊತೆ ಲಕ್ಷ್ಮಿ ಜೊತೆ ಇದ್ದೇವೆ ಅಂತ ಹೇಳಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಇದು ನಮ್ಮ ಕ್ಷೇತ್ರಗಳು. ನೀವು ಕಷ್ಟ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಕಳೆದ 40 ವರ್ಷದಿಂದ ಒಬ್ಬ ಎಂಎಲ್ಎನೆ ಕೊಟ್ಟಿರಲಿಲ್ಲ, ಈಗ ಎಂಎಲ್ಎ ಕೊಟ್ಟಿದ್ದೀರಿ. ಅವ್ರ ಕೈ ಬಲಪಡಿಸ್ತೀವಿ, ನಿಮ್ ಕೈ ಬಲಪಡಿಸ್ತೀವಿ. 52,000 75,000 ಓಟ್ ಕೊಟ್ಟು ಸತೀಶ್ ಅವರನ್ನ ಗೆಲ್ಲಿಸಿ ಆ ಋಣವನ್ನ ತೀರಿಸಬೇಕು ಅಂತ ಹೇಳಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಯಾರು ಏನ್ ಮಾಡ್ತಾರೋ ಬಿಡ್ತಾರೋ, ಭಾಗ ಮಾಡ್ತಾರೋ, ಮುಂದಕ್ಕೆ ತೊಂದರೆ ಕೊಡ್ತಾರೋ, ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಆತ್ಮಕ್ಕೆ ಒಪ್ಕೊಳ್ಬೇಕು, ನಿಮ್ಮ ಧರ್ಮ, ನಿಮ್ಮ ನೀತಿ, ಈ ಪಕ್ಷ, ಶ್ರೀಮತಿ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಬೇಕಾದಷ್ಟು ಕಾರ್ಯಕ್ರಮವನ್ನು ಈ ಪಕ್ಷ